ಬೆಂಗಳೂರಿನಲ್ಲಿ 29 ವರ್ಷದ ಗಾಯಕಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮುಂಚೆ ಅವರ ಅಮ್ಮನಿಗೆ ಒಂದು ಡೆತ್ ಮೆಸೇಜ್ ಅನ್ನ ಕಳಿಸಿದ್ದಾರೆ ಬೆಂಗಳೂರಿನ ಗಾಯಕಿ. ಅಮ್ಮ, ನನ್ನನ್ನು ಕ್ಷಮಿಸಿ ಬಿಡು, ನನ್ನ ಗಂಡನನ್ನು ಸುಮ್ಮನೆ ಬಿಡಬೇಡ ಅಂತ ಕೂಡ ಮೆಸೇಜ್ ಅನ್ನ ಮಾಡಿದ್ದಾರೆ. ಆತ್ಮಹತ್ಯೆಗೂ ಮೊದಲು ಅಮ್ಮನಿಗೆ ವಾಟ್ಸಪ್ ಮೆಸೇಜ್ ಅನ್ನ ಈ ಗಾಯಕಿ ಮಾಡಿದ್ದಾರೆ. ಹಲವು ಚಿತ್ರಗಳಲ್ಲಿ ಸುಶ್ಮಿತಾ ಹಾಡಿದ್ರು, ಇದೀಗ ದೊಡ್ಡಮ್ಮನ ಮಾತು ಕೇಳಿ ಗಂಡ ಕಿರುಕುಳ ಕೊಡ್ತಾ ಇದ್ದ, ನನ್ನ ಗಂಡನನ್ನ ಸುಮ್ಮನೆ ಬಿಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಪತಿ ಶರತ್ ಕುಮಾರ್ ವಿರುದ್ಧ ಡೆತ್ ಮೆಸೇಜ್ ನಲ್ಲಿ ಆರೋಪವನ್ನ ಸುಶ್ಮಿತಾ, 29 ವರ್ಷದ ಸುಶ್ಮಿತಾ ಮಾಡಿದ್ದಾರೆ. ಹಾಲು ತುಪ್ಪ ಮತ್ತು ಶ್ರೀಸಾಮಾನ್ಯ ಸಿನಿಮಾದಲ್ಲಿ ಈ ಸುಶ್ಮಿತಾ ಹಾಡುಗಳನ್ನ ಹೇಳಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ಸುಶ್ಮಿತಾ ಅವರ ತಮ್ಮ ಯಶವಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಶವಂತ್ ಅವರೇ ನಮಸ್ತೆ. ಯಶವಂತ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಮಸ್ತೆ. ಎಷ್ಟು ವರ್ಷ ಆಗಿದೆ ಸುಶ್ಮಿತಾ ಅವರಿಗೆ ಮದುವೆ ಆಗಿ? ಯಶವಂತ್, ಏನಾದ್ರು ಹೇಳ್ತಾ ಇದ್ರ ಮನೆಯಲ್ಲಿ ರೀತಿ ಸಮಸ್ಯೆ ಇದೆ ಅಂತ ಏನಾದ್ರು ಹೇಳ್ತಾ ಇದ್ರೆ? ಏನು ಹೇಳ್ಕೊತಿರ್ಲಿಲ್ಲ ಅವರು. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಎಷ್ಟು ವರ್ಷ ಆಗಿತ್ತು ಯಶವಂತ್ ಅವರೇ ಮದುವೆ ಆಗಿ ಸುಶ್ಮಿತಾ ಅವ್ರಿಗೆ? ಅವ್ರಿಗೆ 1.5 ವರ್ಷ ಆಗಿತ್ತು. ಇನ್ನೊಂದು 2-3 ಮಂತ್ಸ್ ಅಲ್ಲಿ 2 ವರ್ಷ ಆಗೋದು. ಅವ್ರ ತಾಯಿಗೆ ಏನೋ ಮೆಸೇಜ್ ಮಾಡಿದ್ದಾರೆ, ವಾಟ್ಸ್ಆಪ್ ಮೆಸೇಜ್ ಅಂತ ಹೇಳ್ತಾ ಇದ್ರು. ಏನಂತ ಮೆಸೇಜ್? ವಾಟ್ಸ್ಆಪ್ ಅಲ್ಲ, ಮಾಮೂಲಿ ಮೆಸೇಜ್ ಅವ್ರ ತಾಯಿ ಕಳ್ಸಿದ್ರು ನೈಟು. ಆಮೇಲೆ ಅವ್ರ ತಮ್ಮ ಸಚಿ ನಮ್ಮ ಅಣ್ಣಂಗೆ 1:30 ಕಳ್ಸಿದ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್. ಏನಂತ ಕಳ್ಸಿದ್ರು? ಅದೇ, ಅಮ್ಮ ನನ್ನ ಕ್ಷಮಿಸ್ಬಿಡಿ, ನನಗೆ ಅವ್ರು ತುಂಬಾ ಕಿರುಕುಳ ಕೊಡ್ತಿದ್ರೆ ನನಗೆ ಬದುಕಕ್ ಆಗ್ತಾ ಇಲ್ಲ. ಏನ್ ಕಿರುಕುಳ ಅಂತ ಹೇಳಿದ್ದಾರಾ ಯಶವಂತ್ ಅವರು? ಅದನ್ನೇನು ಕೊಟ್ಟಿಲ್ಲ, ನನ್ ಸಾವು ಇವರೇ ಕಾರಣ ಅಂತ ಬರೀ ಅವ್ರ ಹೆಸರು ಹಾಕಿದ್ದಾರೆ ಅಷ್ಟೇ. ಏನ್ ಕಿರುಕುಳ ಅಂತ ಏನು ಕೊಟ್ಟಿಲ್ಲ ಅವರು, ಏನು ಬರ್ದಿಲ್ಲ. ಅವ್ರ ತಾಯಿ ಹತ್ರ ಏನಾದ್ರೂ ಮುಂಚೆ ಏನಾದ್ರು ಹೇಳ್ಕೊಡ್ತಾ ಇದ್ರ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನನ್ಗೆ ಅಂತ? ಇಲ್ಲ, ಏನು ಹೇಳ್ಕೊಂಡಿಲ್ಲ. ನೈಟ್ ಫೋನ್ ಮಾಡಿದ್ರು ಜಗಳ ಆದಾಗ, ನೈಟ್ ಅವ್ರಿಗೆ ಹೇಳಿದ್ರು, ಅವ್ರ ಶರತ್ ಅವ್ರಿಗೆ ಅವ್ರ ಹಸ್ಬೆಂಡ್ ಹೇಳಿದ್ರು, ನಾವು ಊರಲ್ಲಿ ಇದೀವಿ, ಮದ್ವೆಗೆ ಬಂದಿದೀವಿ, ನಾವ್ ಬಂದು ಮಾತಾಡ್ತೀವಿ, ಏನೇ ಇದ್ರು ಏನು ಜಗಳ ಆಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಅವರು ಇನ್ನ ಜಗಳ ಮಾಡಿ ಏನ್ ಮಾಡಿದಾರೆ ಅಂತ, ಏನಾಗಿದೆ ಅಂತ ಗೊತ್ತಿಲ್ಲ. 11:30 ಇಲ್ಲ 11:40 ಇಲ್ಲ ಬಂದಿ ಸೀದಾ ಮನೆಗ್ ಬಂದಿದ್ದಾರೆ. ಮನೆ ಒಂದ್ ಡೋರ್ ಹಾಕೊಂಡ್ರು. ಆಮೇಲೆ ಅವ್ರ ಅಮ್ಮಗ್ ಮೆಸೇಜ್ ಕಳ್ಸಿದಾರೆ ನೈಟ್ 11:30 ಯಾವಾಗ್ಲು. ಅವ್ರ ತಮ್ಮಂಗೆ 1:30 ಮೆಸೇಜ್ ಕಳ್ಸ್ಬಿಟ್ಟು ಸೀದಾ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಮೆಸೇಜ್ ಅಲ್ಲಿ ನನ್ ಗಂಡಂಗೆ ಶಿಕ್ಷೆ ಆಗ್ಲೇಬೇಕು, ನನ್ನ ಆತ್ಮಕ್ಕೆ ಅವಾಗ್ಲೇ ಶಾಂತಿ ಅಂತೆಲ್ಲ ಹಾಕಿದ್ರು. ಅಂತದ್ ಏನಾಗಿತ್ತು ಹಾಕಿದ್ದಾರೆ? ಅದನ್ನ ಯಾರ ಹತ್ರ ಏನು ಹೇಳ್ಕೊಂಡಿಲ್ಲ ಮೇಡಮ್, ಯಾರ ಹತ್ರನು ಏನು ಹೇಳ್ಕೊಂಡಿಲ್ಲ. ಅವ್ರು ಅವ್ರ ಫ್ರೆಂಡ್ ಶ್ವೇತಾ ಅಂತ ಇದ್ರು, ಅವ್ರ ಹತ್ರ ಮಾತ್ರ ನೈಟ್ ಫೋನ್ ಮಾಡಿ ಮಾತಾಡಿದ್ದಾರೆ. ಅವರು ಕಾಲ್ ರೆಕಾರ್ಡ್ ಎಲ್ಲ ಇದೆ ಅಂತಿದ್ರೆ ಅವ್ರು ಬರ್ತಾ ಇದಾರೆ. ಅವ್ರ ಹತ್ರ ಎಲ್ಲ ಹೇಳ್ಕೊಂಡಿರೋದು, ಯಾರ ಹತ್ರನು ಹೇಳ್ಕೊಂಡಿಲ್ಲ, ಬರೀ ಶ್ವೇತಾ ಅನ್ನೋರ ಹತ್ರ ಮಾತ್ರ ಹೇಳ್ಕೊಂಡಿದ್ದಾರೆ. ಶ್ವೇತ ಅವ್ರು ನಿಮ್ಗೆ ಏನಾದ್ರು ಹೇಳಿದ್ರಾ ಈ ರೀತಿಯಾಗಿ ಹೇಳ್ಕೊಂಡಿದ್ರು ಫೋನ್ ಮಾಡಿ ಅಂತ? ಇಲ್ಲ, ಅವ್ರ ಏನ್ ಹೇಳಿಲ್ಲ, ಅವ್ರು ಇಲ್ಲೇ ಬರ್ತಿದ್ದಾರೆ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬರ್ತಿದಾರೆ. ಅವ್ರು ಏನ್ ಹೇಳ್ಕೊಂಡಿಲ್ಲ, ಫೋನ್ ಮಾಡಿದ್ರು ಹಿಂಗೆ ಹೇಳೋದು ಸುಷ್ಮಾ ಅಂತ ಅವ್ರ ಅಮ್ಮನ ಹತ್ರ ಮಾತಾಡಿದ್ರು. ಈ ಸುಶ್ಮಿತಾ ಅವ್ರ ಪತಿ ಶರತ್ ಕುಮಾರ್ ಅಲ್ವಾ, ಏನ್ ಕೆಲಸ ಮಾಡ್ತಿದ್ರು ಅವರು? ಅವ್ರ ಮೊದ್ಲು ಜಾಗವಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿದ್ರು. ಇವಾಗ ಅದು ಬಿಟ್ಟು ಬೇರೆ ಏನೋ ಕಂಪ್ನಿ, ಬೇರೆ ಯಾವ್ದೋ ಇದ್ರಲ್ಲಿ ಏನೋ ಅವ್ರು ದೊಡ್ಡಮ್ಮನ್ ಮಾತು ಕೇಳ್ಕೊಂಡು ಕಿರುಕುಳ ಕೊಡ್ತಾ ಇದ್ರು ಅಂತೆಲ್ಲ ಮಾತುಕತೆ ಕೇಳ್ತಾ ಇತ್ತು. ಅವ್ರ ದೊಡ್ಡಮ್ಮ ಪಕ್ಕದ ಮನೇಲೆ ಇರೋದು, ಅವ್ರದ್ದು ಅವ್ರು ಹಾಕಿರೋದೇ ಮೇನ್ ನಮ್ ದೊಡ್ಡಮ್ಮನಿಂದಾನೇ. ಅವ್ರೇ ಅವ್ರು ಮಾತಾಡ್ತಾರೆ, ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳ್ತಿದ್ರು. ಅವ್ರ ದೊಡ್ಡಮ್ಮ ಬಂದು ಹೇಳ್ತಾ ಇದ್ದಿದ್ದಲ್ಲ, ಅವ್ರ ದೊಡ್ಡಮ್ಮ ಹೇಳ್ತಿದ್ರಂತೆ ಅವರೇ ಜಾಸ್ತಿ ಕಿರುಕುಳ ಕೊಟ್ಟಿರೋದಂತೆ. ಮನೆ ಬಿಟ್ಟು ಹೊರಗಡೆ, ಮನೆ ಬಿಟ್ಟು ಹೊರಗಡೆ ಹೋಗು, ಏನೇನೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡೋರಂತೆ. ಮತ್ತೆ ಸಂಪರ್ಕ ಮಾಡ್ತೀನಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೆ. ಇಂದ್ರಾಣ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂದ್ರೆ ಸುಶ್ಮಿತ್ ಅವ್ರಿಗೆ ಹಾಡು ಹೇಳೋದಕ್ಕೆ ಅವಕಾಶ ಕೊಟ್ಟವರು. ಮೇಡಮ್ ನಮಸ್ತೆ. ಎಸ್, ಅವ್ರನ್ನ ಕೂಡ ಮಾತಾಡ್ಸೋಣ. ಅದಕ್ಕೆ ಮುಂಚೆ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿ ಅಂದ್ರೆ ಸುಶ್ಮಿತ್ ಅವ್ರ ತಾಯಿ ಜೊತೆ ಮಾತನಾಡ್ತಾ ಇದಾರೆ, ಕೇಳೋಣ. ನಾನು ಅದಕ್ಕೆ ಹೇಳ್ದೆ, ನೀನು ಮಗುಗೆ ಗುಣ ಆಸೆ ಎಲ್ಲ ಇಟ್ಕೋಬೇಡ ಅಂತ ಅಂದಂತೆ. ಎಸ್ಕೇಪ್ ಆಗೋನೆ ಸಹ, ಎಸ್ಕೇಪ್ ಆಗೋನೆ, ಎಸ್ಕೇಪ್ ಆಗೋನೆ, ಸಾಯಿಸ್ಬಿಟ್ರು ಸಹ. ನನ್ನ ಮಗ, ನನ್ನ ಭಾವನ ಮಗ ಒಬ್ಬ ಹೋದ್ರೆ ಈಗ ಯಾರು ಅಂತವ್ರೆ ನೋಡಿ ಸಹ, ಸತ್ತವಳೆ ಇನ್ನ ಬದುಕವಳೆ ಅಂತಂತೆ ಅವಳೆ. ಅವಳವಳ್ದು ಅಡಮನಳು ಕಿತ್ತ ಅಂದ್ಮಂಡೆ ಇನ್ನು ಅರ್ಧ ಬದುಕವಳೆ ಸತ್ತವಳು ಅಂದ್ರಂತೆ. ಸರಿಯಾಗಿ ನ್ಯಾಯ ಕೊಡ್ಸಿ ಸ ಅವಳಿಗೆ. ಕೂಲಿ ಮಣ್ಸು ಹಾಕಿದ್ದೀನಿ ಸ ನಾನು, ಕೂಲಿ ಮಣ್ಣು ಆಲಿ ಮಣ್ಸು ಹಾಕ್ದೆ, ಕೂಲಿ ಲಾಲಿ ಮಣ್ಣು ಮದ್ವೆ ಮಾಡಿದೆ. ನನಗೆ ಮೋಸ ಮಾಡಿಟ್ಲವಳು, ಮೋಸ ಮಾಡಿದ್ಲು ನನಗೆ, ಮೋಸ ಮಾಡಿಬಿಟ್ಲು. ಹಾ,
ಆಗಲ್ಲ ಸರ್ ನನಗೆ ಮಾತಾಡಂಗೆ, ನಂಗೆ ಮಾತಾಡಕ್ಕ ಆಯ್ತಿಲ್ಲ ಸರ್. ಏನಿಲ್ಲ, ಅವರೇ ಎಲ್ಲ ಸೇರಿ ಪ್ಲಾನ್ ಮಾಡ್ಕೊಂಡು ಅವಳನ್ನ ಓಡ್ಸಕ್ಕೆ ಅಂತ ನೋಡೋರೆ, ಅವಳು ಮರ್ಯಾದೆ ಗಂಚ್ಕೊಂಡು ಓಡೋದ್ರಿ, ಜನ ಎಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾರೆ. ನಮ್ಮಮ್ಮ ಕೂಲಿಲ್ಲ ರೀ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಮದುವೆ ಮಾಡೋಳೆ, ನಮ್ಮಮ್ಮನ ಮರ್ಯಾದೆ ಕಳಿಬೇಕು ಅಂತ ಹಿಂಗ್ ಮಾಡ್ಕೊಂಡ್ಬಿಟ್ಲು ಸ ಅವಳು. ಅವಳು ಸಾಯಂತ ಹುಡುಗಿ ಅಂತ ನಾನು ಅನ್ಕೊಂಡೇ ಇದ್ದಿಲ್ಲ ಸ. ಅವಳು ಸಾಯದರ ಇಲ್ಲ ಸ, ಅವಳು ಗಂಡು ಹುಡುಗಂತಾನೆ ಇದ್ದಿದ್ದು, ನಾನು ಗಂಡ್ಸು ಅಂತ ಬೆಳೆಸಿದ್ದೆ ಅವಳನ್ನ, ಆದ್ರೂ ಮೋಸ ಮಾಡ್ಬಿಟ್ಲಲ್ಲ ಸ ನನ್ಗೆ. ಕೇಳಿ ಸ ಅವ್ರ ಜೊತೆ ಇಂದ 10 ವರ್ಷದಿಂದ ಟಚ್ ಅಲ್ಲ ಅವಳು, ಎಲ್ಲರ 10 ವರ್ಷದಿಂದ ಟಚ್ ಅಲ್ಲ ಅವಳು. ಅವಳು ಎಂತ ಹೇಳು ಅಂತ ಕೇಳಿ ಸ ಯಾರನ್ನಾರು, ನನ್ನ ಊರಿಗೆ ಬಂದು ಕೇಳಿ ಸ ನನ್ನ ಮಗಳು ಏನು ಅಂತ. ಚಿನ್ನ ಸ ಅವಳು, ಚಿನ್ನ ಸ, ಚಿನ್ನನೇ ಇವತ್ತು ಕರ್ಗೋಬಿಡುತ್ತೆ. ಚಿನ್ನ ಬಿಟ್ಟು ಹೆಂಗ್ ಬದುಕಿರೋದು, ಸಾಯಿಸ್ಬಿಟ್ರ ಅವಳಗ್ ನ್ಯಾಯ ಬೇಕು, ನ್ಯಾಯ ಕೊಡಿಸ್ಬಿಡಿ ಸ ಅವಳಿಗೆ ನ್ಯಾಯ. ಇನ್ನೇನು ಹೇಳಲ್ಲ ಸರ್ ನಾನು, ಸಾಕಾಗೋಗಿದ್ದೀನಿ ಸಾರ್, ನನಗೆ ಮಾತಾಡಕ್ ಆಗಲ್ಲ, ಬಿಟ್ಬಿಡಿ ಸ ನನ್ನ, ಅವಳಗ್ ನ್ಯಾಯ ಕೊಡ್ಸಿ ಸ, ಬಿಟ್ಬಿಡಿ ಸ ನನ್ಗೆ ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಸ ನನ್ನ ಮಗಳ ಜೊತೆ, ನನ್ನ ಮಗಳಿಲ್ದಿರೋ ಜೀವನ ನನಗೂ ಬೇಡ ಸ, ನಾನು ಸತ್ತೋಗ್ಬಿಡ್ತೀನಿ. ಅಳನೇ ಬತ್ತಿಲ್ಲ ಸ ನನ್ಗೆ, ಟಿವಿ ಮುಂದೆ ಕಡೆ ಅಳ್ಬೇಕು ಅಳ್ಬೇಕು ಅಂತಿದ್ದೀನಿ, ನನಗೆ ಕಣ್ಣೀರೇ ಬಂದಿಲ್ಲ ಸ, ಕಣ್ಣೀರೇ ಬತ್ತಿಲ್ಲ. ಎಷ್ಟು ಕಷ್ಟಪಟ್ರು ಕಣ್ಣೀರ್ ಬತ್ತಾಯಿಲ್ಲ, ಏನ್ ಮಾಡ್ಲಿ, ಹೋಟೆಲ್ ಮಾತ್ರ ಸಂಕಟ ಆಯ್ತಾನೆ, ಹೋಟೆಲ್ ಮಾತ್ರ ಸಂಕಟ ಆಯ್ತದೆ. ಆಗಲ್ಲ ಸ ನನ್ ಬರಿ ಆಗಲ್ಲ ಸ ನನ್ಗೆ ಮಾತಾಡಕ್ ಆಗಲ್ಲ ಸ ನನ್ಗೆ. ಅವಳಿಗೆ ಬರೀ ಅವರು ದುಡ್ಡು ದುಡ್ಡು ಅಂತ ಬರೀ ದುಡ್ಡಿನಿಂದ ಬಿದ್ಬಿಟ್ರು ಸಾ. ನನ್ನ ಮಗಳು ಅವಳದ ದೇಹ ಸುಖ, ಅವಳಿಗೆ ಒಂದು ದೇಹ ಸುಖ ಕೊಡ್ಲಿಲ್ಲ, ಒಂದು ಮನ್ಸಾರ ಪ್ರೀತಿ ಕೊಡ್ಲಿಲ್ಲ, ಅವಳಿಗೊಂದು ಏನು ಕೊಡಿಸ್ಲಿಲ್ಲ. ನಾನೇ ಕೊಟ್ಟಿರೋ 100 ಗ್ರಾಮ್ ಚಿನ್ನ ಎಲ್ಲನು ಮಾರ್ಕೊಂಡು ಮನೆ ತಗೊಂಬಿಟ್ಟ, ಮನೆ ತಗೊಂಡು ಅವನ ಹೆಸರು ಮಾಡ್ಕೊಂಬಿಟ್ಟ. ನನ್ನ ಮಗ ಈಚೆ ಕಡೆಗೆ ಹೋಗು ಹೋಗು ಅಂತಾನೆ ಅಂತ ಬೇಜಾರು ಮಾಡ್ಕೊಂಬಿಡ್ತು, ಜನಕ್ಕೆಲ್ಲ ಗೊತ್ತಾಗ್ಬಿಡ್ತದೆ, ಎಲ್ಲ ಕಡೆ ಅವಳು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮದ್ವೆ ಆಗ್ಬಿಟ್ಲು, ಇವತ್ ಬೀದಿಗೆ ಬಂದ್ರೆ ಮರ್ಯಾದೆ ಹೋಯ್ತದೆ ಅಂತ ಹಿಂಗ್ ಮಾಡ್ಕೊಂಬಿಟ್ರು. ಅಷ್ಟೇ ಸ ಅವಳು ದುಡ್ಡು ದುಡ್ಡು ಅಂತ ಮಾತಿರ್ತೀರ ಮನ್ಸಿ, 40,000 ರೂಪಾಯಿ ಸಂಬಳ ತಳಳು, ಶ್ರೀ ಚೈತನ್ಯ ಸ್ಕೂಲಲ್ಲಿ ಟೀಚರು ನನ್ನ ಮಗಳು, ಶ್ರೀ ಚೈತನ್ಯ ಸ್ಕೂಲಲ್ಲಿ ಸಿಂಗರು ನನ್ನ ಮಗಳು, ಮ್ಯೂಸಿಕ್ ಟೀಚರು, ಇನ್ನ ಒಂದು ಸ್ಕೂಲಲ್ಲಿ ಟೀಚರು, 4 ಕಡೆ ಅವಳು ಇನ್ನ ಕ್ಲಾಸ್ ಮಾಡಳು, ಮನೆಗೆ ಸ್ಟೂಡೆಂಟ್ ಬರೋರು, ಎಲ್ಲ ಮಾಡಳು, ಎಲ್ಲ ಕಳ್ಕೊಂಡು ಹೊಂಟೋಗ್ಬಿಟ್ಲು ಅವನ ಮಾತಿಗೆ ಸಾ, ಅವನ ಮಾತಿಗೆ ಎಲ್ಲ ಕಳ್ಕೊಂಡು ಹೊಂಟೋಗ್ಬಿಡ್ಲಿ, ಇವತ್ತು ನನ್ನ ತಪ್ಲಿ ಮಾಡ್ಬಿಡ್ಲು. ನೆನ್ನೆ ನೀವು ಹೇಳಿದ್ರಿ ಅಂದ್ರಲ್ಲ, ಯಾವ ರೀತಿ ಕಿರುಕುಳ ಕೊಡ್ತಿದ್ರಂತ? ಯಾವ ರೀತಿ ಅಂದರೆ, ಹೊಡೆದಿದ್ದಂತೆ ಕಿವಿಲೆಲ್ಲ ಗಂಟಾಗಿತ್ತಂತೆ, ಹೊಡೆದಿದ್ದಂತೆ ಹೋಗು ನೀನು ಹೋಗು ಮನೆ ಬಿಟ್ಟು ಅಂತ ನನ್ನಂತೆ. ನಾನೇ ಹೋಗ್ಬೇಕು, ಇದು ನನ್ನ ಮನೆ, ನಾನು ಹೋಗೋಕ್ಕಲ್ಲ ಬಂದಿರೋದು, ನಾನು ಇಲ್ಲೇ ಇರ್ತೀನಿ ಅಂದ್ಲಂತೆ. ಯಾಕೆ ನನ್ನ ಬಿಟ್ಟು ಬದುಕೋಕ್ಕಾಗಲ್ವಾ ನಿನಗೆ, ನಿನಗೆ ಇನ್ನೆಲ್ಲೂ ಪ್ರಪಂಚ ಆಗ್ಲಾಗಿಲ್ವಾ, ನೀನು ಇನ್ನೂ ಎಲ್ಲರೂ ಹೋಗಿ ಬದುಕೋ ನನ್ನ, ಯಾಕೆ ನಾನಿದ್ರೆ ನಿನಗೆ ಬದುಕೋಕ್ಕಾಗದ, ನಿನಗೆ ಇನ್ಯಾವ ಚಾನ್ಸು ಇಲ್ವಾ ಅಂತ ಎಲ್ಲ ಥರ ಚಿತ್ರಹಿಂಸೆಯಾಗಿ ಮಾತಾಡಿದ್ನಂತೆ. ನಿನ್ನೆ ಮಧ್ಯಾಹ್ನ ಆಗ್ಲೂ ಹೇಳಿದ್ಲು, ರಾತ್ರಿ ಕಾಲು ಕಟ್ಕೊಂಡ್ಲಂತೆ, ಶರತ್ ನನ್ನ ಬಿಡ್ಬೇಡಿ ಶರತ್ ಅಂತ ನನ್ನ ಮಗಳು ಕಾಲು ಕಟ್ಕೊಂಡ್ಲಂತೆ. ಅವಾಗಾರ ಮನ್ಸಂಗೆ ಕರ್ಗಿಲ್ಲ ಕರ್ಗಿಲ್ಲ, ಅಯ್ಯೋ ಧನು ಕೊಡು ಧನು ಮಾತಾಡ್ಲಿ ಕೊಡು, ಅವಳೆಲ್ಲ ಕೇಳ್ಕೊಂಡವಳೆ. ಅಷ್ಟೇ ಸ ಅಷ್ಟೇ ಸಾ, ಸಾಯಿಸ್ಬಿಟ್ರು ಅವರು. ಅವಳು ಎಲ್ಲನ ಡಿಸೈಡ್ ಮಾಡ್ಕೊಂಬಿಟ್ಟು ಇಷ್ಟೆಲ್ಲ ನನಗೆ ಕಾಟ ಕೊಟ್ಟವನಲ್ಲ, ಅವನ ಮನೆ ಒಳಗೂ ನಾನು ಸಾಯ್ಬಾರ್ದು, ನಮ್ಮಮ್ಮನ ತಲೇ ಬಂಜಿ ಹೋಗ್ಬಿಡ್ಬೇಕು, ನಮ್ಮಮ್ಮನೇ ಸಾವು ಅಂತಿಮ ಸಂಸ್ಕಾರನೇ ಮಾಡಬೇಕು, ನನ್ನ ನನ್ನ ತಮ್ಮನೇ ಮಾಡಬೇಕು ಅಂತ, ನನ್ನ ಊರಿಗೆ ತಗೊಂಡೋಗ್ಬೇಕು ಅಂತ ಬರೆದ್ಬಿಟ್ಟವಳೆ ಸ. ರಾತ್ರಿ ಅವ್ರು ಮನೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಮನೇಲಿ ಇರ್ಲಿಲ್ವಾ? ನಿಮ್ಮ ಬಳಿ ಏನು? ಊರಿಗೆ ಹೋಗಿದೆ ಸ, ಮದುವೆ ಇತ್ತು ಒಂದು, ಅಕ್ಕ ತಮ್ಮ ಇಬ್ಬರೇ ಇದ್ದಿದ್ದು, ಊರಿಗೆ ಹೋಗಿದ್ದೆ, ಇತ್ತಿಲ್ಲ ನಾನು. ಊರಿಂದಲೇ ಫೋನಲ್ಲಿ 3 ಅವರ್ ಮಾತಾಡಿದೆ, ಸಮಾಧಾನ ಮಾಡ್ಕೊಳವಾ ನಳಿಕ್ ಮಾಮ
ನನ್ನ ತಮ್ಮನ ಕರ್ಕೊಂಡ್ ಬರ್ತೀನಿ, ನಿಮ್ಮ ಮಾಮನ್ ಕರ್ಕೊಂಡ್ ಬರ್ತೀನಿ, ಅಷ್ಟು ಗಂಟೆ ಸಮಾಧಾನಗಿರವ. ಮನೆಗ್ ಬಂದ್ಲಲ್ಲ ಸಾ, ನಮ್ಮನೆ ನನ್ನ ಭಾವನ ಮಕ್ಳು ಇಬ್ರು ಅಲ್ಲೇ ಇರ್ತಾರೆ, ಎಲ್ಲ ಅವರೆಲ್ಲ ಅವಳನ್ನ ಮನಸ್ಸು ಚೇಂಜ್ ಮಾಡ್ಬಿಡ್ತಾರೆ, ಎಲ್ಲ ಜೊತೆಲಿ ಅವ್ರೇ ಬೆಳ್ಕರೆ ಗಂಟೆ ಇದ್ರೆ ಅವಳ ಮನಸ್ಸು ಚೇಂಜ್ ಆಗಿ ಹೋಯ್ತದೆ ಅಂತ ಅನ್ಕೊಂಬಿಟ್ಟೆ ಸರ್. ನಾನು ಹಂಗ ಅನ್ಕೊಂಡೆ ಸತ್ತೋಯ್ತಾಳೆ ಅಂತ ಗೊತ್ತೇ ಆಗ್ಲಿಲ್ಲ. ನನ್ನ ಬೀದಿಲಿ ನಿಲ್ಲಿಸ್ಬಿಟ್ಟು ಹೊಂಟು ಬಿಟ್ಲು. ನೀವೇನು ಕೇಳ್ಬೇಕು ಕೇಳಿ. ಈಗ ಅವ್ರು ಅಷ್ಟು ಕಿರುಕುಳ ಕೊಟ್ಟಂತ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ಹೋಗಿ ಮಾತಾಡಿ ಸಂಧಾನ ಮಾಡುವಂತ ಕೆಲಸ ಏನಾದ್ರು ಮಾಡಿದೀನಿ? ಎರಡು ಮೂರು ಸಲ ಹೋಗಿದ್ದೀನಿ ಸಾ, ಅವಳಿಗೋಸ್ಕರ ಎಲ್ಲ ಹೋಗಿ ಮಾತಾಡಿ ಎಲ್ಲ ಪರಿಹಾರ ಮಾಡಿ ಅವನಿಗೂ ಹೇಳಿ ಇವಳಿಗೂ ಹೇಳಿ ಎರಡು ಮೂರು ಸಲ ಹೇಳಿ ಬಂದಿದ್ದೀನಿ. ದುಡ್ಡು ಕಾಸು ಬಂದಾಗೆಲ್ಲ ದುಡ್ಡು ಕಾಸು ಕೊಟ್ಟಿದ್ದೀನಿ, 50,000 ಮೂರ್ನಾಲ್ಕು ಸಲ ಕೊಟ್ಟಿದ್ದೀನಿ ದುಡ್ಡನ್ನು. ನಾನು ಈಗ ಸಾಲ ಮಾಡಿದ್ದೀನಿ, ಅದಕ್ಕಿಂತ ಹೆಚ್ಚಿಗೆ ಕೊಡೋಕೆ ಕೆಪಾಸಿಟಿ ನನಗಿಲ್ಲ. ಆದರೆ ಚಿನ್ನ ಕೊಟ್ಟಿದ್ದೆ 150 ಗ್ರಾಮ್ ಚಿನ್ನ, ಚಿನ್ನ ಎಲ್ಲ ಮಾರ್ಕೊಂಡ್ಬಿಟ್ಟು ಮನೆ ತಗೊಂಡ, ಮನೆ ತಗೊಂಡು ಅವನ ಹೆಸ್ರಿಗೆ ಮಾಡ್ಕೊಬಿಟ್ಟೆ. ನನ್ನ ಮಗಳ ಹೆಸ್ರಿಗೆ ಮನೆ ಮಾಡಿಲ್ಲ. ಹಂಗೆ ನಾನು ಕೇಳಿದೆ, ಯಾಕಮ್ಮ ಇಬ್ಬರ ಹೆಸ್ರಿಗೆ ಜಂಟಿಲ್ ಮಾಡಿಸ್ಕೊಳ್ಳಿರಿಂದೆ ಅಮ್ಮ ಏನು ಹೇಳಿದ್ನಂತೆ ಗೊತ್ತಾ ಸಾ, ನಾನೇನಾದ್ರು ಸತ್ತರೆ ಮುಂದೆ ನೀನು ಲೈಫ್ ಲಾಂಗ್ ಕಟ್ಕೊಂಡು ಹೋಗ್ಬೇಕು, ನನ್ನ ಹೆಸರಲ್ಲಿ ಇದ್ರೆ ನಾನು ಸತ್ತರೆ ನಿಂದೆ ಆಗ್ಬಿಡ್ತದೆ ಮನೆ ಅಂತ ಹೇಳ್ಬಿಟ್ಟು ಅವನ ಹೆಸ್ರಿಗೆ ಮಾಡ್ಕೊಂಡಂದೆ ಸಾ ಮನೇನ. ಅವಳು ಮದುವೆ ಆಗಿದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡಿದ ಮ್ಯಾರೇಜ್ ಸರ್ಟಿಫಿಕೇಟು ನನ್ನ ಮನೆಗೆ ತಂದು ಮಾಡ್ಕೊಳ್ಳೆ. ಇವಳು ಯಾವತ್ತಿದ್ರು ಮೋಸ ಮಾಡ್ತಾನೆ ಕಣಮ್ಮ ಅವನು, ನೀನು ಭದ್ರವಾಗಿ ಮಾಡಿಕೊ, ಅದರಿಂದ ಏನು ತಗತ್ತೀನಿ, ಭದ್ರವಾಗಿ ಮಾಡಿಕೊ ಅಂತ ತಂದು ಕೊಟ್ಟವಳೆ ಸರ್ ಮನೇಲೆ. ಮೊನ್ನೆ ಅಷ್ಟೇ ದೊಡ್ಡಬಳ್ಳಾಪುರದಲ್ಲಿ ಹಾಡಾಡ್ಬಿಟ್ಟು ಹಣ ತಂದಿದ್ರು. ಅದೇನೋ ತಂದಿದ್ಲಂತೆ, ನನಗೂ ಹೇಳಿದ್ಲು ನಿನ್ನೆ, ಅದೇನೋ ಸಚಿಗೆ ಹೇಳಿದ್ದೀನಿ ಕಣಮ್ಮ, ಸಚಿಗೆ ಕೊಡ್ತೀನಿ 2,000 ಡೀಸೆಲ್. ಬೆಂಗಳೂರಿನಲ್ಲಿ 29 ವರ್ಷದ ಗಾಯಕಿ ಸುಶ್ಮಿತಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅವರ ತಾಯಿ ಸಾಕಷ್ಟು ಆರೋಪಗಳನ್ನು ಅವರ ಪತಿಯ ಮೇಲೆ ಮಾಡ್ತಾ ಇದ್ರು. ಅಮ್ಮನಿಗೆ ಮೆಸೇಜ್ ಮಾಡಿ ಗಾಯಕಿ ಸುಶ್ಮಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಗಾಯಕಿ ಕುಟುಂಬಸ್ಥರು ವಾಗ್ವಾದ ಕೂಡ ಈಗ ನಡೀತಾ ಇದೆ. ಗಾಯಕಿಯ ಪತಿಯ ದೊಡ್ಡಮ್ಮನ ವಿರುದ್ಧ ಕೂಡ ಆಕ್ರೋಶವನ್ನ ಸುಶ್ಮಿತಾ ಮನೆಯವರು ಹೊರಹಾಕ್ತಾ ಇದ್ದಾರೆ. ಗಾಯಕಿ ಸಾವಿಗೆ ಅವರ ಪತಿ ಮತ್ತು ಆಕೆಯ ದೊಡ್ಡಮ್ಮನೆ ಕಾರಣ ಅನ್ನುವಂತಹ ಮಾತುಗಳು ಈಗ ಸಾಕಷ್ಟು ಕಡೆಯಿಂದ ಕೇಳಿ ಬರ್ತಾ ಇದೆ. ನನ್ನ ಗಂಡನನ್ನ ಸುಮ್ಮನೆ ಬಿಡಬೇಡ, ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಸುಶ್ಮಿತಾ ಅವರ ತಾಯಿಗೆ ನಿನ್ನೆ ರಾತ್ರಿ ಮಾಡಿದ್ದಾರೆ. ನಂತರ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ. ಮೊದಲು ಆಕೆಯ ಅಮ್ಮನಿಗೆ ಮೆಸೇಜ್ ಮಾಡಿ ನಂತರ ಇಹಲೋಕವನ್ನು ತ್ಯಜಿಸಿದ್ದಾರೆ ಸುಶ್ಮಿತಾ. ಇದೀಗ ಆಸ್ಪತ್ರೆಯ ಬಳಿ, ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ವಾಗ್ವಾದ ನಡೀತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಎದುರು ಗಲಾಟೆ ಆಗ್ತಾ ಇದೆ. ಇದೀಗ ಸುಶ್ಮಿತಾ ಕಡೆಯವರು ಹಾಗೆ ಆ ಪತಿಯ ಕಡೆಯವ್ರನ್ನ ಹುಡುಕುವಂತಹ ಭರದಲ್ಲಿ ಅಥವಾ ಅವರಿಗೆ ಏನೋ ಒಂದಷ್ಟು ಮಾತುಗಳನ್ನ ಬಳಸ್ತಾ ಇದ್ರು. ಈಗ ದೊಡ್ಡಮ್ಮನ ಮಾತು ಕೇಳಿ ಕಿರುಕುಳ ಕೊಡ್ತಾ ಇದ್ದ ಗಂಡ ಅಂತ ಸುಶ್ಮಿತಾ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಆಕೆಯ ತಾಯಿ ಹತ್ರ ಹೇಳಿಕೊಂಡಿದ್ರಂತೆ. ಈಗ ಸುಶ್ಮಿತಾ ಅವರ ತಾಯಿ ಕೂಡ ಸಾಕಷ್ಟು ಆರೋಪಗಳನ್ನ ಸುಶ್ಮಿತಾ ಅವರ ಪತಿಯ ವಿರುದ್ಧ ಮಾಡ್ತಾ ಇದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಈಗ ಆಸ್ಪತ್ರೆ ಬಳಿ ಸುಶ್ಮಿತಾ ಮತ್ತು ಅವ್ರ ಪತಿ ಎರಡು ಮನೆಯವರು ಕೂಡ ಸೇರಿದಾರ? ಸ್ಮಿತಾ ಅವರ ಮಾವ ಮತ್ತೆ ಅವರ ಸಂಬಂಧಿಕರು ಬಂದಂತ ಸಂದರ್ಭದಲ್ಲಿ ಅವರು ತನ್ನ ಮಗನ ಪಾತ್ರ ಏನು ಇಲ್ಲ ಸಾವಿನಲ್ಲಿ ಅನ್ನುವಂತದ್ರ ಬಗ್ಗೆ ಸಮರ್ಥನೆ ಮಾಡ್ಲಿಕ್ಕೆ ಮುಂದಾದ್ರು.
ಆ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ತನ್ನ ಮಗಳನ್ನ ಕಳೆದುಕೊಂಡ ನೋವಿನಲ್ಲಿದ್ದಂತ ಸುಷ್ಮಿತಾ ಪೋಷಕರು ಏಕಾಏಕಿ ಅವರ ಮೇಲೆ ಹಲ್ಲೆಗೆ ಮುಂದಾದ್ರು. ಅದೇ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಸಾಕಷ್ಟು ನೋವಿನಲ್ಲಿರುವಂತಹ ಸುಷ್ಮಿತಾ ಅವರ ಪೋಷಕರು ಅವರ ಮೇಲೆ ಮುಗಿಬಿದ್ರು. ಆದ್ರೂ ಕೂಡ ಪೊಲೀಸರು ಅವರನ್ನ ತಿಳಿಗೊಳಿಸುವ ಪ್ರಯತ್ನ ಮಾಡಿ ಈಗ ಸದ್ಯ ವಿವಿಪುರಂ ಪೊಲೀಸರು ಅವರಿಗೆ ಅಂದ್ರೆ ಶರತ್ ಅವರ ಫ್ಯಾಮಿಲಿಗೆ ಈಗ ಇಲ್ಲಿಂದ ಕರೆದುಕೊಂಡು ಹೋಗ್ತಿರುವಂತದ್ದು. ವಿದ್ಯಾ, ಶರತ್ ಕೂಡ ಇದ್ದಾರೆ ಅಲ್ಲಿ ಹಾಸ್ಪಿಟಲ್ ಬಳಿ? ಇಲ್ಲ, ಶರತ್ ಈಗಾಗಲೇ ಘಟನೆ ಆಗ್ತಿದ್ದಂಗೆ ವಿಷಯ ತಿಳಿಸಿದ ಕೂಡಲೇ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಘಟನೆ ಬಗ್ಗೆ ಅವನಿಗೆ ತಿಳಿಸಿದ್ರು ಕೂಡ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ನೆಪವನ್ನು ಹೇಳಿ ಅಲ್ಲಿ ಪೊಲೀಸರ ಕೈಗೂ ಸಿಗದೆ ಆತ ಎಸ್ಕೇಪ್ ಆಗಿರುವಂತದ್ದು. ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಲು ಆಸ್ಪತ್ರೆಗೆ ಅವರ ದೊಡ್ಡಮ್ಮ ಅವರಿಗೆ ಕಳಿಸಿಕೊಟ್ಟಿರುವಂತದ್ದು. ಅವರ ದೊಡ್ಡಮ್ಮ ಬಂದು ಶರತ್ ವಿರುದ್ಧ ಬ್ಯಾಟ್ಸಿದಂತ ಸಂದರ್ಭದಲ್ಲಿ ಶರತ್ ಅವನೇ ನಮ್ಮ ಮಗಳ ಸಾವಿಗೆ ಕಾರಣ ಅನ್ನುವಂತ ರೀತಿಯಲ್ಲಿ ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಷ್ಟಲ್ಲದೆ ಅವರು ಏಕಾಏಕಿ ಏನು ಅವರ ತಾಯಿಯ ಮೇಲೆ ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ಸುಷ್ಮಿತಾ ಅವರ ಸಂಬಂಧಿಕರು ಎಲ್ಲರೂ ಕೂಡ ಅವರ ದೊಡ್ಡಮ್ಮನ ಮೇಲೆ ಮುಗಿಬಿದ್ದು ಗಲಾಟೆ ಮಾಡಲಿಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಅವರನ್ನ ಕರೆದುಕೊಂಡು ಹೋಗಿ ಪ್ರಕರಣವನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಮಾಡಿರುವಂತ ದೊಡ್ಡಮ್ಮ ಅಂದ್ರೆ ಅವರೇ ಈಗ ಅವ್ರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬಂದಿತ್ತಲ್ಲ, ಅವರೇನಾ? ಖಂಡಿತ, ಅವರೇ ಈ ಒಂದು ಘಟನೆಗೆ ಏನು ಸಾವಿನ ಮುನ್ನ ಮೆಸೇಜ್ ಮಾಡಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ವೈದ್ಯ ಅನ್ನುವಂತ ಅವರ ದೊಡ್ಡಮ್ಮ ಅವರೇ ಸ್ಥಳಕ್ಕೆ ಬಂದಿದ್ರು. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಮಾಧ್ಯಮಗಳಿಗೆ ಯಾವ ಕಾರಣಕ್ಕೂ ಶರತ್ನ ಪಾತ್ರ ಇಲ್ಲ ಈ ಸಾವಿನಲ್ಲಿ, ಅವಳ ಸಾವಿಗೆ ಅವೇಗೆ ಅವಳೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಸ್ತಾಪನವನ್ನು ಮಾಡ್ಲಿಕ್ಕೆ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ನೋವಿನಲ್ಲಿರುವಂತ ಸುಷ್ಮಿತಾ ಅವರ ಪೋಷಕರು ಅವರ ಹೇಳಿಕೆಯಿಂದ ಕೆರಳಿ ಅವರ ಮೇಲೆ ಗಲಾಟೆಗೆ ಮುಂದಾಗಿರುವಂತದ್ದು. ಹಾಗಾದ್ರೆ ನಾಗೇಶ್, ಶರತ್ ಎಲ್ಲಿದ್ದಾರೆ, ಏನು ಇತ್ತ, ಏನು ಕೂಡ ಇನ್ನೂ ಗೊತ್ತಾಗಿಲ್ಲ. ಖಂಡಿತವಾಗ್ಲೂ ಈಗಾಗಲೇ ಏನು ಪ್ರಕರಣ ದಾಖಲಾಗಿರುವಂತದ್ದು ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆದ್ರೂ ಕೂಡ ಆತ ಈ ಘಟನೆ ಆಗ್ತಿದ್ದಂಗೆ ಆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅನ್ನುವಂತದ್ರ ಬಗ್ಗೆ ಪೊಲೀಸರು ಕೂಡ ಹೇಳಿರುವಂತದ್ದು. ಆತನಿಗೆ ಬಂಧಿಸಲಿಕ್ಕೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತನಿಖಾ ಟೀಮ್ ಕೂಡ ಮಾಡಿರುವಂತದ್ದು. ಹಾಗಾಗಿ ಅವನು ಎಲ್ಲಿದ್ದಾನೆ ಅನ್ನುವಂತದ್ರ ಬಗ್ಗೆ ಪೊಲೀಸರು ಈಗಾಗಲೇ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಿರುವಂತದ್ದು. ಒಂದು ಮೂಲಗಳ ಪ್ರಕಾರ ಅವನು ಅವರ ಸಂಬಂಧಿಕರ ಮನೆಯಲ್ಲಿ ಎಲ್ಲೋ ಅವಿತುಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಇರುವಂತದ್ದು. ಹಾಗಾಗಿ ಸಂಜೆ ಹೊತ್ತಲ್ಲಿ ಅವನಿಗೆ ಬಂಧಿಸಿ ಪ್ರಕರಣದ ಬಗ್ಗೆ ಏನಾಗಿದೆ ಅನ್ನುವಂತದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮುಂದಾಗಿರುವಂತದ್ದು. ವಿದ್ಯಾ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗೆ. ನಾನು ಅದಕ್ಕೆ ಹೇಳಿದೆ, ನೀನು ಮಗುಗಿಗೂನ ಆಸೆ ಎಲ್ಲ ಇಟ್ಕೋಬೇಡ ಅಂತ ಅಂದಂತೆ. ಎಸ್ಕೇಪ್ ಆಗವನೇ ಸಹ ನನ್ನ ಮಗ, ನನ್ನ ಭಾವನ ಮಗ ಒಬ್ಬ ಹೋದ್ರೆ ಈಗ ಯಾರು ಅಂತವ್ರೆ ನೋಡಿ, ಸಹ ಸತ್ತವಳೆ ಇನ್ನ ಬದುಕವಳೆ ಅಂತಂತೆ. ಅವಳೆ ಅವಳವಳ್ದು ಅಡಮಾನಳು ಇನ್ನು ಅರ್ಧ ಬದುಕವಳ ಸತ್ತವಳು ಅಂದ್ರಂತೆ. ಸಹ ಸರಿಯಾಗಿ ನ್ಯಾಯ ಕೊಡ್ಸಿ ಸಹ ಅವಳಿಗೆ. ಕೂಲಿ ಮಣ್ಣು ಸಾಕಿದ್ದೀನಿ ಸಹ ನಾನು, ಕೂಲಿ ಮಣ್ಣು ಆಲಿ ಮಣ್ಣು ಸಾಕ್ತೆ, ಕೂಲಿ ಲಾಲಿ ಮಣ್ಣು ಮದ್ವೆ ಮಾಡಿದೆ. ನನಗೆ ಮೋಸ ಮಾಡಿಟ್ಲವಳು, ಮೋಸ ಮಾಡಿದ್ಲು ನನಗೆ. ಏನಿಲ್ಲ, ಅವರೇ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ಕೊಂಡು ಅವಳನ್ನ ಓಡ್ಸಕ್ಕೆ ಅಂತ ನೋಡೋರೆ. ಅವಳು ಮರ್ಯಾದೆ ಗಂಚ್ಕೊಂಡು ಓಡೋದ್ರಿ ನಾ ಜನ ಎಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾರೆ. ನಮ್ಮಮ್ಮ ಕೂಲಿ ಲಾರಿ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಮದುವೆ ಮಾಡೋಳೆ. ನಮ್ಮಮ್ಮನ ಮರ್ಯಾದೆ ಕಳಿಬೇಕು ಅಂತ ಹಿಂಗೆ ಮಾಡ್ಕೊಂಡ್ಬಿಟ್ಲು ಸ ಅವಳು. ಅವಳು ಸಾಯಂತ ಹುಡುಗಿ ಅಂತ ನಾನು ಅನ್ಕೊಂಡೆ ಇದ್ದಿಲ್ಲ ಸ. ಅವಳು ಸಾಯದರ ಇಲ್ಲ ಸ, ಅವಳು ಗಂಡು ಹುಡುಗಂತಾನೆ ಇದ್ದಿದ್ದು. ನಾನು ಗಂಡಸು ಅಂತ ಬೆಳೆಸಿದ್ದೆ ಅವಳನ್ನ, ಆದ್ರೂ ಮೋಸ. ನಾನು ಅದಕ್ಕೆ ಹೇಳಿದೆ, ನೀನು ಮಗುಗಿಗೂನ ಆಸೆ ಎಲ್ಲ ಇಟ್ಕೋಬೇಡ ಅಂತ ಅಂದಂತೆ. ಎಸ್ಕೇಪ್ ಆಗವನೇ ಸಹ ನನ್ನ ಮಗ, ನನ್ನ ಭಾವನ ಮಗ ಒಬ್ಬ ಹೋದ್ರೆ ಈಗ ಯಾರು ಅಂತವ್ರೆ ನೋಡಿ, ಸಹ ಸತ್ತವಳೆ ಇನ್ನ ಬದುಕವಳೆ ಅಂತಂತೆ. ಅವಳೆ ಅವಳವಳ್ದು ಅಡಮಾನಳು ಇನ್ನು ಅರ್ಧ ಬದುಕವಳೆ ಸತ್ತವಳು ಅಂದ್ರಂತೆ. ಸಹ ಸರಿಯಾಗಿ ನ್ಯಾಯ ಕೊಡ್ಸಿ ಸಹ ಅವಳಿಗೆ. ಕೂಲಿ ಮಣ್ಣು ಸಾಕಿದ್ದೀನಿ ಸಹ ನಾನು, ಕೂಲಿ ಮಣ್ಣು ಆಲಿ ಮಣ್ಣು ಸಾಕ್ತೆ, ಕೂಲಿ ಲಾಲಿ ಮಣ್ಣು ಮದ್ವೆ ಮಾಡಿದೆ. ನನಗೆ ಮೋಸ ಮಾಡಿಟ್ಲವಳು, ಮೋಸ ಮಾಡಿದ್ಲು ನನಗೆ. ಏನಿಲ್ಲ, ಅವರೇ ಎಲ್ಲ ಸೇರಿ ಪ್ಲ್ಯಾನ್ ಮಾಡ್ಕೊಂಡು ಅವಳನ್ನ ಓಡ್ಸಕ್ಕೆ ಅಂತ ನೋಡೋರೆ. ಅವಳು ಮರ್ಯಾದೆ ಗಂಚ್ಕೊಂಡು ಓಡೋದ್ರಿ ನಾ
ಜನ ಎಲ್ಲ ಸೇರ್ಕೊಂಡು ನ್ಯಾಯ ಪಂಚಾಯತಿ ಮಾಡ್ತಾರೆ. ನಮ್ಮಮ್ಮ ಕೂಲಿಲ್ಲ ರೀ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಮದುವೆ ಮಾಡೋಳೆ. ನಮ್ಮಮ್ಮನ ಮರ್ಯಾದೆ ಕಳಿಬೇಕು ಅಂತ ಹಿಂಗ್ ಮಾಡ್ಕೊಂಡ್ಬಿಟ್ಲು ಸ ಅವಳು. ಅವಳು ಸಾಯಂತ ಹುಡುಗಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅವಳು ಸಾಯದರ ಇಲ್ಲ ಸ ಅವಳು ಗಂಡು ಹುಡುಗಂತಾನೆ ಇದ್ದಿದ್ದು. ನಾನು ಗಂಡಸು ಅಂತ ಬೆಳೆಸಿದ್ದೆ ಅವಳನ್ನ, ಆದ್ರೂ ಮೋಸ ಮಾಡ್ಬಿಟ್ಲಲ್ಲ ಸರ್ ನನ್ಗೆ. ಕೇಳಿ ಸ ಅವ್ರ ಜೊತೆ ಇಂದ 10 ವರ್ಷದಿಂದ ಟಚ್ ಅಲ್ಲ ಅವಳು, ಎಲ್ಲರ 10 ವರ್ಷದಿಂದ ಟಚ್ ಅಲ್ಲ ಅವಳು. ಅವಳು ಎಂತ ಹೇಳು ಅಂತ ಕೇಳಿ ಸ ಯಾರನ್ನಾರು. ನನ್ನ ಊರಿಗೆ ಬಂದು ಕೇಳಿ ಸ ನನ್ನ ಮಗಳು ಏನು ಅಂತ. ಚಿನ್ನ ಸ ಅವಳು, ಚಿನ್ನ ಸ ಚಿನ್ನನೇ ಇವತ್ತು ಕರ್ಗೋಬಿಡುತ್ತೆ. ಚಿನ್ನ ಬಿಟ್ಟು ಹೆಂಗ್ ಬದುಕಿರೋದು? ಸಾಯಿಸ್ಬಿಟ್ರ ಅವಳಗ್ ನ್ಯಾಯ ಬೇಕು, ನ್ಯಾಯ ಕೊಡಿಸ್ಬಿಡಿ ಸ ಅವಳಿಗೆ ನ್ಯಾಯ. ಇನ್ನು ಏನು ಹೇಳಲ್ಲ ಸರ್ ಅದು, ಸಾಕಾಗೋಗಿದ್ದೀರಿ ಸಾರ್. ನಾನು ಸತ್ತೋಗ್ಬಿಡ್ತೀನಿ ಸ ನನ್ನ ಮಗಳ ಜೊತೆ. ನನ್ನ ಮಗಳಿಲ್ದಿರ ಜೀವನ ನನಗೂ ಬೇಡ ಸ. ಹಲವು ಚಿತ್ರಗಳಲ್ಲಿ ಸುಶ್ಮಿತಾ ಅವರು, 29 ವರ್ಷದ ಸುಶ್ಮಿತಾ ಅವರು ಕೂಡ ಹಾಡು ಹೇಳಿದ್ರು. ಈಗ ಸುಶ್ಮಿತಾ ಅವರು ತಮ್ಮ ಮಾತಾಡ್ತಿದ್ದಾರೆ ನೋಡ್ರಿ. ಏನು ಹೇಳಿಲ್ಲ ಸರ್, ನಮ್ಮ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಮಾಮೂಲಿ, 4 ಗಂಟೆಗೆ ಏಳಿಸು ಅಂತ ನಾನೇ ಹೇಳಿದೆ. ಸರಿ ಏಳಿಸ್ತೀನಿ, ಇನ್ನೂ ಮನೆಗಿಲ್ಲ ಅಂತ ಹೇಳಿದೆ. ಹೋಗಿ ಲೈಟ್ ಆಫ್ ಮಾಡ್ಕೊಂಡು ಮನಿಕೊಂಡು ನಾನು ನನ್ನ ಪಾಡು ನಾನು ಮನಗಿದ್ದೆ. ಬೆಳಗ್ಗೆ ಅಲಾರಾಮ್ ನನ್ನ ಫೋನಲ್ಲೇ ಹೊಡೀತು, ಹೊಡೆದಾಗಿದ್ದಾಗ ಇವರು ನಾನು ಹಾಕೊಂಡು ನಾ ರೂಮಲ್ಲಿ ಮನಗಿದ್ರು, ನಾನು ಈಚೆ ಕಡೆ ಹಾಲಲ್ಲಿ ಮನಗಿದ್ದೆ. ಹಾಂ ಸರ್, ನಮಗೆ ಬಂದಿರೋ ನನ್ನ ಫೋನ್ಗೆ ಬಂದಿರೋದು, 1:30 ಬಂದಿದೆ ಮೆಸೇಜ್. ಇಲ್ಲ ಸರ್, ಮನಗಿದೆ ಸರ್ ಫೋನ್, 1:30 ಬಂದಿದೆ. ಅದೇ ಅದರಲ್ಲಿ ನಾನು ಹೋಗಿ ರೂಮಲ್ಲಿ ನೋಡಿದ್ನಲ್ಲ ಲೈಟ್ ಆನ್ ಆಗಿತ್ತು ಅಂತ, ಎದ್ಬಿಟ್ಟು ರೂಮ್ಗೆ ಹೋಗಿ ನೋಡಿದೆ. ಅದ ರೂಮ್ ನೋಡಿದೆ ಹ್ಯಾಂಗ್ ಮಾಡ್ಕೊಂಡಿದ್ರು. ಮಾಮೂಲಿ ಡ್ಯೂಟಿ ಅದು ಹೇಳ್ತೀವಲ್ಲ ಹಂಗೆ ಹ್ಯಾಂಡ್ ಅಲಾರಾಮ್ ಹೊಡೆಯುತ್ತದ್ದು. ಹಾಂ, ನನ್ನ ಮಾಮೂಲಿ ಅದು ಹೊಡೆಯುತ್ತದ್ದು. ಗೊತ್ತಿದೆ ಸರ್, ಗೊತ್ತಿದೆ. ಎಲ್ಲಿ ಹೋಗೋರೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ನನ್ನ ತಮ್ಮನೂ ಹೋಗಿದ್ರು, ಅವರು ಇವ್ರು ಹೋಗಿದ್ರು, ಅವ್ರು ಅಲ್ಲಿಂದ ಹೋಗಿ ಓಡೋಗ್ಬಿಟ್ಟಿದ್ದಾರೆ. ಇನ್ನೂ ಬಂದಿಲ್ಲ ಸರ್ ಅವರು. ಕಂಪ್ಲೇಂಟ್ ಆಗಿದೆ ಸರ್ ಸಚಿನ್. ಎಸ್, ಈಗ ರಾತ್ರಿ ಸುಮಾರು 1:15 ಸಮಯದಲ್ಲಿ ತಮ್ಮನಿಗೆ ಸುಶ್ಮಿತಾ ಅವರು ಮೆಸೇಜ್ ಹಾಕಿದ್ರೆ ಇದನ್ನ ಅಮ್ಮನಿಗೆ ತೋರಿಸು ಅಂತ ಕೂಡ ಹೇಳಿದ್ರಂತೆ. ಈಗ ಸುಶ್ಮಿತಾ ಅವ್ರ ತಮ್ಮ ಹೇಳ್ತಾ ಇದ್ರು ಅದನ್ನೇ. ಏನು ರಾತ್ರಿ 1:30 ಸಮಯದಲ್ಲಿ ಮೆಸೇಜ್ ಹಾಕಿ ನಂತರ ಸುಸೈಡ್ ಮಾಡ್ಕೊಂಡಿದ್ದಾರೆ ಸುಶ್ಮಿತಾ. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಆಕೆ ಅಂದ್ರೆ ಸುಶ್ಮಿತಾ ಅವರ ಪತಿಯ ದೊಡ್ಡಮ್ಮ ಕೂಡ ಬಂದಿದ್ದಾರೆ. ಆದ್ರೆ ಪತಿ ಕಣ್ಮರೆ ಆಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇನ್ನೂ ಕೂಡ ಇಷ್ಟೆಲ್ಲ ಅವಾಂತರಗಳು ಘಟನೆ ಆದ್ಮೇಲೂ ಅವರ ದೊಡ್ಡಮ್ಮ, ಸುಶ್ಮಿತಾ ಅವರ ಪತಿಯ ದೊಡ್ಡಮ್ಮ ಅಂದ್ರೆ ಶರತ್ ಅವರ ದೊಡ್ಡಮ್ಮ, ಶರತ್ ಪರವಾಗಿ ಬ್ಯಾಟ್ ಬೀಸ್ತಿದ್ರಂತೆ. ಇದೇನು ನಮಗೆ ಗೊತ್ತಿಲ್ಲ ಈ ವಿಚಾರ, ಅವ್ರು ಏನಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಶರತ್ ಪಾತ್ರ ಇದರಲ್ಲಿ ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರಂತೆ. ಆದರೆ ಶರತ್ ಪತಿ ಅನ್ನಿಸ್ಕೊಂಡವ ಶರತ್ ಮಾತ್ರ ಇನ್ನೂ ಕೂಡ ಪತಿಯಾಗಿಲ್ಲ, ಪೊಲೀಸರು ಅವರ ಹುಡುಕಾಟದಲ್ಲಿದ್ದಾರೆ. ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಸುಶ್ಮಿತಾ ಮತ್ತು ಶರತ್ ಕುಟುಂಬಸ್ಥರು ಸೇರಿದ್ದಾರೆ. ಸುಶ್ಮಿತಾ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನೀವೇ ಮತ್ತೆ? ಹಾಂ, ನನ್ನ ಒಬ್ಬರು ಸ್ನೇಹಿತರು ಕರಾಓಕೆ ಕ್ಲಬ್ ನಡೆಸ್ತಾ ಇದ್ರು, ರಾಘವೇಂದ್ರ ಅಂತ, ಅವರೇ ಬಂದು ಈ ಹುಡುಗಿನ ಪರಿಚಯ ಮಾಡಿದ್ದು. ಮಾಡಿದಾಗ ಭಾಳ ಒಳ್ಳೆ ವಾಯ್ಸು ಕಲ್ಚರ್ ಎಲ್ಲ ಇದ್ದಿದ್ದರಿಂದ ಈಕೆ ಸಿನಿಮಾಗೆ ಹಾಡ್ಬೋದು ಅಂತ ಹೇಳಿ ನನ್ನ ಹತ್ರ ಟ್ರ್ಯಾಕ್ ಸಿಂಗರ್ ಆಗಿತ್ತು. ಸಾಕಷ್ಟು ಸಿನಿಮಾಗಳಿಗೆ ಬಿಗಿನಿಂಗ್ ಡೇಸಲ್ಲಿ ಟ್ರ್ಯಾಕ್ಸ್ ಆಡ್ತಾ ಬಂದು ಹಾಗೆಗಳಿಗೆ ಶ್ರೀಸಾಮಾನ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಮೇನ್ ಗಾಯಕಿಯಾಗಿ ನಾನೇ ಇದೇ ಥರ ಒಂದು ಆಡಿಯೋ ರಿಲೀಸಲ್ಲಿ ಅವಳನ್ನ ಕರೆದು ಇಂಟ್ರೊಡ್ಯೂಸ್ ಮಾಡಿದ್ದೆ. ಇವತ್ತು ಎಂಥ ವಿಷಾದಕರವಾದ ವಿಷಯ ಅಂದರೆ ಈ ಥರದ ಮಾರ್ಚುರಿ ಮುಂದೆ ನಿಂತ್ಕೊಂಡು ಅವಳ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ನಿಜವಾಗ್ಲೂ ನಾಚಿಕೆ ಅನ್ನಿಸ್ತಾ ಇದೆ. ಸರ್, ನಿಮ್ಮ ಜೊತೆ ಅವರು ಕೆಲಸ ಆರಂಭ ಮಾಡಿದ ಬಳಿಕ ಯಾವೆಲ್ಲ ಫಿಲಮ್ಗೆ ಅವರು ಸಿಂಗರ್ ಆಗಿ ಹಾಡಿದ್ದಾರೆ? ಆಕೆಗೆ ಏನಂದರೆ ಈ ಚಿತ್ರ ಅಂದರೆ ಭಾಳ ರೋಲ್ ಮಾಡೆಲ್ ಅವಳಿಗೆ. ಪ್ರತಿ ಸಲನೂ ಆಕೆ ಹೇಳ್ಕೊಂಡಿದ್ದೇನೆ, ನಾನು ಕೆ ಎಸ್ ಚಿತ್ರ ಥರ ಒಬ್ಬ ಗಾಯಕಿ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ, ಆಗ್ತೀನಾ ಈ ಥರದ ಪ್ರಶ್ನೆಗಳೆಲ್ಲ ಇತ್ತು. ಭಾಳ ಕಷ್ಟಪಟ್ಟು ಅವರು ಫ್ಯಾಮಿಲಿ ಬ್ಯಾಕ್ಡ್ರಾಪ್, ತಾಯಿ ಒಬ್ಬರೇ ನೋಡ್ಕೊಂಡು ಬಂದಿದ್ದು, ಬೆಳ್ಕೊಂಡು ಬಂದಿದ್ದು, ತಮ್ಮ ಒಬ್ಬ, ಈ ಕಷ್ಟದಿಂದ ಹೇಗೆ ಅವಳು ಸಿಂಗಿಂಗ್ ಕೆರಿಯರ್ನ ನೀಗಿಸ್ಕೊಂಡು ಬಂದಳು ಅಂದರೆ, ಮದುವೆ ಆಗೋವರೆಗೂ ಶಿ ವಾಸ್ ವೆರಿ ಆ್ಯಕ್ಟಿವ್, ಎಲ್ಲ ಕಡೆ ಬರ್ತಾಯಿದ್ಲು, ಪ್ರತಿಯೊಂದು ರೆಕಾರ್ಡಿಂಗ್ಸಲ್ಲೆಲ್ಲ ಹಾಡ್ತಾಯಿದ್ಲು. ನಮ್ಮ ಶ್ರೀಸಾಮಾನ್ಯ ಅಂತ ಒಂದು ಸಿನಿಮಲ್ಲಿ ಲತಾ ಹಂಸಲೇಖ ಅವ್ರ ಜೊತೆಗೆ ಇಬ್ಬರು ಡ್ಯುಯಲ್ ಟ್ರ್ಯಾಕ್ ಒಂದು ಹಾಡಿದ್ದಾಳೆ, ಅದರಲ್ಲೇ ಒಂದು 2-3 ಸಾಂಗು, ಮತ್ತು ಹನಿ ಹನಿ ಇಬ್ಬನಿ